ಚರಣ ಲಯ ಇದೆಯಾ? ಹುಚ್ಚ ಸುದೀಪ್ ಕೊಟ್ಬಿಟ್ರು ಅಥವಾ ಮತ್ತಾರು ಕೊಟ್ಬಿಟ್ರು ಅನ್ನೋ ಕಾರಣಕ್ಕೆ ಜೂಜಾಡಕ್ ಬರುತ್ತೆ, ರಮ್ಯಾಡಕ್ ಬರುತ್ತೆ, ಅದಕ್ಕೆ ಹೋಗಿ ಆಡ್ತಾನೆ. ಅವ್ರು ಯಾರು ಕೊಟ್ರು, ಇವ್ರು ಯಾರು ಕೊಟ್ರು ಅನ್ನೋ ಕಾರಣಕ್ಕೆ ಸಿನಿಮಾ ಮಾಡಿ ದುಡ್ಡು ಮಾಡಿದ್ರು, ಯಾಡ್ ಕೊಟ್ಟು ಜಾಹೀರಾತು ಕೊಟ್ಟು ದುಡ್ಡು ಮಾಡಿದ್ರು, ಎಷ್ಟು ದುಡ್ಡನ್ನು ಸಮಾಜಕ್ಕೆ ಖರ್ಚು ಮಾಡಿದ್ದಾರೆ ಅನ್ನೋದನ್ನು ಲೆಕ್ಕ ತಗೊಳ್ಳಿ. ಅವ್ರ ಬರ್ತಡೇ ಬಂದ ದಿವಸ ಅವರಿಗಾಗೋ ಖರ್ಚು ಎಷ್ಟು ಗೊತ್ತಾ? ವೃದ್ಧರು, ಕಣ್ಣಿಲ್ಲದೆ ಇರ್ತಕ್ಕಂಥವ್ರು, ಅನಾಥರು, ಅನೇಕ ರೀತಿ ನಮಗೆ ಗೊತ್ತು. ಯಾಕೆ ರವಿಡಿ ಚನ್ನಣ್ಣ ಅವರೇ ಬೇಕು, ಯಾಕೆ ನಿಮಗೆ ಕಿಚ್ಚ ಸುದೀಪೇ ಬೇಕು ಅನ್ನೋದು ನಮಗೆ ಗೊತ್ತಿದೆ. ಕ್ಯಾಟ್ರಿಂಗ್ ಅಲ್ಲಿ ಹೋಗಿ ಬಡಿಸಿದೀವಿ, ಅವ್ರ ಎಷ್ಟೋ ಕಾರ್ಯಕ್ರಮಗಳಲ್ಲಿ ನಾವು ನಿಂತಿದ್ದೀವಿ, ಸಿನಿಮಾ ಓಪನಿಂಗ್ ಕಾರ್ಯಕ್ರಮಗಳಲ್ಲ, ಅವ್ರು ಮಾಡ್ತಿದ್ದಂತ ಸೇವೆಯ ಕಾರ್ಯಕ್ರಮಗಳಿಗೆ ಹೋಗಿದ್ವಿ. ಅವತ್ತು ಬಾಲಿವುಡ್ ನಲ್ಲಿ ಆರಂಭವಾಗಿದ್ದು ಇವತ್ತು ಸ್ಯಾಂಡಲ್ ವುಡ್ ವರ್ಗೂ ತಂದಿದ್ದೀರಾ? ಆ ಕುಂಕುಮ ಇಟ್ಟು ಅಜಯ್ ದೇವಗನ್ ಮತ್ತೆ ಅಕ್ಷಯ್ ಕುಮಾರ್ ನ ಯಾವ ರೀತಿ ಎಲ್ಲ ಟ್ರೋಲ್ ಮಾಡಿದ್ರಿ? ಉದ್ದ ಕುಂಕುಮ ಇಟ್ಟು ಏಕೆ ಶಾರುಖ್ ಖಾನ್ ನ ಟ್ರೋಲ್ ಮಾಡೋದಕ್ಕೆ ಆಗಿಲ್ವಾ? ನಿಮ್ ಕೈಲಿ ಇರ್ಲಿಲ್ವಾ ತಾಕತ್ತು ಟ್ರೋಲ್ ಮಾಡೋದಕ್ಕೆ? ನಿಮ್ಮ ಖಾನ್ಗಳಿಗೆ ಯಾರ್ದು ಇದು ಅಪ್ಲೈ ಆಗೋದಿಲ್ಲ. ಆತ ಯಾರು ಕಣ್ಣಿಂಗ್ ಬಿಡ್ತಾನೆ. ಹಿಂದಿ ಬರುತ್ತಲ್ಲ ಚೆನ್ನಾಗಿ, ಹಂದಿಗಿಂತ ಚೆನ್ನಾಗಿ ಹರಿಚ್ಕೊಳ್ತಾ ಇರ್ತೀಯ. ಮಾಡು ಶಾರುಖ್ ಖಾನ್ ಪ್ರಶ್ನೆ. ರಮ್ಮಿ ವಿರುದ್ಧ ಜೂಜಿನ ವಿರುದ್ಧ ಸುದೀಪ್ ಅವರೇ ಸಿಕ್ಕಿದ್ರ ನಿಮಗೆ? ಯಾಕೆ ಈ ಮುಸಲ್ಮಾನ್ ನಟರು ಹಣ ಮಾಡಬಹುದು, ಜೂಜಿಗೆ ಜಾಹೀರಾತು ಕೊಟ್ಟು ಈ ಮುಸಲ್ಮಾನ್ ನಟರು ಬೇರೆ ಎಲ್ಲ ರೀತಿ ಹಣವನ್ನು ಮಾಡಬಹುದು. ಯಾವ್ದಕ್ ಬೇಕಾದ್ರೂ, ಎಣ್ಣೆಗೆ ಬೇಕಾದ್ರೂ ಕೊಡ್ಬೋದು, ತುಂಡಿಗೆ ಬೇಕಾದ್ರೂ ಕೊಡ್ಬೋದು, ಜೂಜಿಗೆ ಬೇಕಾದ್ರೂ ಕೊಡ್ಬೋದು, ಎಣ್ಣೆಗೆ ಬೇಕಾದ್ರೂ ಕೊಡ್ಬೋದು. ಹಣ ಮಾಡಿ ತಗೊಂಡೋಗಿ ಜಿಹಾದಿಗಳಿಗೆ ಸುರಿತಾರಲ್ಲ, ಅದಕ್ಕೆ ಕಿಚ್ಚ ಸುದೀಪ್ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡ್ತಾರೆ, ಇಲ್ಲ ಯಾವ್ದಾದ್ರು ಕಣ್ ಕಳ್ಕೊಂಡು ವ್ಯಕ್ತಿಗೆ ಕೊಡ್ತಾರೆ, ಇಲ್ಲ ಅಂತಂದ್ರೆ ಯಾವ್ದಾದ್ರು 4 ಮಕ್ಕಳಿಗೆ ಪುಸ್ತಕಕ್ಕೆ ಕೊಡ್ತಾರೆ, ಇಲ್ಲ ಅಂದ್ರೆ ಯಾರು ಅನಾಥಾಶ್ರಮಕ್ಕೆ ಕೊಡ್ತಾರೆ, ಇಲ್ಲ ಅಂದ್ರೆ ಅಭಿಮಾನಿಗಳಿಗೆ ಕೊಡ್ತಾರೆ, ಇಲ್ಲ ಅಂದ್ರೆ ಆಸ್ಪತ್ರೆಯಲ್ಲಿರೋ ಖರ್ಚು ವೆಚ್ಚವನ್ನು ನೋಡ್ತಾರೆ. ಅದಕ್ಕೆ ಕಿಚ್ಚ ಸುದೀಪ್ ಬೆಳಿಬಾರ್ದು, ಕಿಚ್ಚ ಸುದೀಪ್ ಹಣ ಮಾಡಬಾರ್ದು. ಈಗ್ಲೂ ಹೇಳ್ತಾ ಇದೀನಿ, ನೆನಪಿಟ್ಕೊಳ್ಳಿ, ನಮ್ಮ ನಾಯಕ ನಟರ ವಿರುದ್ಧ ನೀವು ಬಂದಿದ್ದೆ ಆದ್ರೆ ಈ ಪ್ರಪಗಂಡವನ್ನ ನಮ್ಮವರನ್ನೇ ಬಿಟ್ಟು ನೀವು ಮಾರಿಸಿದ್ದೆ ತಕ್ಕ ಉತ್ತರವನ್ನ ನಾವು ಕೊಡ್ಲಿಕ್ಕೆ ರೆಡಿ ಆಗ. ಯಾರೋ ಒಂದಿಬ್ರು ಸಾಬ್ರು ಪಕ್ಕದಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಈ ಭಾವೈಕ್ಯತೆ ಅಥವಾ ಈ ಸೌಹಾರ್ದತೆ ಪಾಠವನ್ನ, ತಪ್ಪುಗಳನ್ನ ನಡೆದಾಗ ಆ ತಪ್ಪುಗಳನ್ನ ಪ್ರಶ್ನೆ ಮಾಡೋದಿಲ್ಲ, ಆತ ನನ್ನ ಫ್ರೆಂಡ್ ಅನ್ನೋ ಕಾರಣಕ್ಕೆ ಮೇರಾ ಪಾಸ್ ಮುಸಲ್ಮಾನ್ ಹೇ ನಾ ಮುಸ್ಲಿಮೇ ಓ ಕೈಸಾ ಪೂಜ ಸಕ್ತಾ, ಇವೆಲ್ಲ ಬೇಕಾಗಿಲ್ಲ. ನನ್ನ ಜೊತೆ ಇರೋ ನಿಜವಾದ ಭಾರತೀಯ ಮುಸಲ್ಮಾನ್ರೇ ಆದ್ರೆ ನಾನು ಕೇಳೋ ಪ್ರಶ್ನೆಯಲ್ಲಿ ನ್ಯಾಯ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ. ನನ್ನ ಜೊತೆ ಇರ್ತಕ್ಕಂಥವನು ಜಿಹಾದಿ ಮುಸ್ಲಿಂ ಆದ್ರೆ ನಿನಗೆ ಯಾಕೆ ಬೇಕದು ಬಿಟ್ಬಿಡು ಅಂತ. ನನ್ನ ಮಾತುಗಳಿಗೆ ನಿಮ್ಮ ಹತ್ರ ಉತ್ತರ ಇದ್ರೆ ಮಾತ್ರ ಕಮೆಂಟ್ ಮಾಡಿ. ಸ್ನೇಹಿತರೆ ನಮಸ್ತೆ. ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಒಂದು ವೈರಲ್ 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 ವಿಡಿಯೋಗಳು ಓಡಾಡ್ತಾ ಇದ್ದಾವೆ, ನಾನು ತುಂಬಾ ನೋಡ್ತಾ ಇದ್ದೇನೆ. ಚರಣ ಅನ್ನೋ ವ್ಯಕ್ತಿ ಕಿಚ್ಚ ಸುದೀಪ್ ವಿರುದ್ಧ ಮಾತಾಡ್ತಾ ಇರೋದು. ನಾನಿದ್ರ ವಿಚಾರದಲ್ಲಿ ಮಾತಾಡಬಾರ್ದು ಅಂದ್ಕೊಂಡಿದ್ದೆ, ಆದರೆ ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದ್ದಾಗ, ಕಣ್ಣು ಮುಂದೆ ಧರ್ಮಕ್ಕೆ ಅನ್ಯಾಯ ಆದಾಗ, ಕಣ್ಣು ಮುಂದೆ ನನ್ನ ಮಾತೃಭಾಷೆಯ ನಾಯಕನಿಗೆ ಅನ್ಯಾಯ ಆದಾಗ, ಕಣ್ಣು ಮುಂದೆ ನಮಗೆ ಸಹಾಯ ಮಾಡಿ ಸಹಾಯ ಹಸ್ತವನ್ನು ಚಾಚಿದಂತಹ ಒಬ್ಬ ನಾಯಕ ನಟನಿಗೆ ಅನ್ಯಾಯ ಆಗ್ತಾ ಇದ್ದಾಗ ನಾವು ಮಾತಾಡಲೇಬೇಕಾಗತ್ತೆ. ಹೌದು, ನಾವು ಕೂಡ ಕಿಚ್ಚನಿಂದ ಸಹಾಯವನ್ನು ತೆಗೆದುಕೊಂಡಿದ್ದೀವಿ 7-8 ವರ್ಷಗಳ ಹಿಂದೆ. ಅನೇಕ ರೀತಿಯಲ್ಲಿ ಅನೇಕ ಜನ, ವೃದ್ಧರು, ಕಣ್ಣಿಲ್ಲದೆ ಇರ್ತಕ್ಕಂಥವ್ರು, ಅನಾಥರು, ಅನೇಕ ರೀತಿಯಲ್ಲಿ ಅವ್ರ ಸಹಾಯ ತಗೊಂಡಿದ್ದೀವಿ. ಅವ್ರ ಬರ್ತಡೇ ಬಂದ ದಿವಸ ಅವರಿಗಾಗೋ ಖರ್ಚೆಷ್ಟು ಗೊತ್ತಾ? ಸಿನಿಮಾ ಮಾಡಿ ದುಡ್ಡು ಮಾಡಿದ್ರು, ಯಾಡ್ ಕೊಟ್ಟು ಜಾಹೀರಾತು ಕೊಟ್ಟು ದುಡ್ಡು ಮಾಡಿದ್ರು, ಎಷ್ಟು ದುಡ್ಡನ್ನು ಸಮಾಜಕ್ಕೆ ಖರ್ಚು ಮಾಡಿದ್ದಾರೆ ಅನ್ನೋದನ್ನು ಲೆಕ್ಕ ತಗೊಳ್ಳಿ. ಈ ಲೆಕ್ಕವನ್ನ ಹಿಂದೂ ನಾಯಕರು ಮಾಡಿದ್ರೆ ನಿಮ್ಮ ಕಣ್ಣಿಗೆ ಯಾರು ಕಾಣಿಸಲ್ಲ, ಅದು ಪ್ರಚಾರವೂ ಆಗಲ್ಲ. ಹೌದು, ಕಮೆಂಟ್ ಮಾಡೋದಕ್ಕೂ ಮುಂಚೆ ಸಂಪೂರ್ಣವಾಗಿ ಮಾತುಗಳನ್ನು ಕೇಳಿ, ನನ್ನ ಮಾತುಗಳಿಗೆ ನಿಮ್ಮ ಹತ್ರ ಉತ್ತರ ಇದ್ರೆ ಮಾತ್ರ ಕಮೆಂಟ್ ಮಾಡಿ. ಚರಣ ಎಲ್ಲಯ ಇದೆಯಾ? ಆ ಎಲ್ಲೋ ಕೂತ್ಕೊಂಡು, ಎಲ್ಲೋ ಓಡೋಗಿ ನಾರ್ತಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ, ಬಾ ಇಲ್ಲಿಗೆ, ಇಡೀ ಕರ್ನಾಟಕದ ಒಳಗಡೆ ಹೆಜ್ಜೆನ ಬಾ, ಎದುರಿಗೆ ಕುಂತ್ಕೊಳ್ಳೋಣ, ಮಾತಾಡೋಣ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಏನು ಹೇಳಿದೆ? ಕಿಚ್ಚ ಸುದೀಪ್ ಅವ್ರು ಕೊಟ್ಟಂತಹ ಜೂಜಿನ ಜಾಹೀರಾತಿನ ಕಾರಣದಿಂದಾಗಿ ಅಲ್ಲೊಬ್ಬ ಯುವಕ ಸತ್ತೋದ್ನ. ನಾನು ಹೇಳ್ತೇನೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಆ ಯುವಕ ಸಾಯಲಿಕ್ಕೆ ಕಾರಣ ಹೌದು ಜೂಜಿನ ಜಾಹೀರಾತೆ,
ಆ ಜಾಹೀರಾತನ್ನು ಮೊದಲು ಆರಂಭ ಮಾಡಿಕೊಟ್ಟಂತಹ ಶಾರುಖ್ ಖಾನ್, ಶಾರುಖ್ ಖಾನ್ ಕೊಟ್ಟಂತಹ ಜಾಹೀರಾತನ್ನು ನೋಡಿ ಆ ಕಾರಣದಿಂದಾಗಿ ಅಲ್ಲಿ ಕಲಹಗಳು ಶುರುವಾಗಿ ಆ ಕಾರಣದಿಂದಾಗಿ ಆ ಯುವಕ ಸತ್ತ ಅಂತ. ಉತ್ತರ ಇದೆಯಾ? ಅಥವಾ ಅವ್ರ ಮನೇಲಿ ಏನಾದರೂ ಕಿಚ್ಚ ಸುದೀಪ್ ಅವ್ರ ಫೋಟೋ ಇತ್ತಾ, ಇಲ್ಲ ಆತ ಏನಾದರೂ ಬರೆದಿದ್ನ ನಾನು ಕಿಚ್ಚ ಸುದೀಪ್ ಅಭಿಮಾನಿ ಅಂತ? ಜೂಜಿನ ಕಾರಣದಿಂದನೇ ಸತ್ತಿದ್ದಾದ್ರೆ ಅದಕ್ಕೆ ಕಾರಣ ಪ್ರಕಾಶ್ ರೈ ಅನ್ನೋ ವ್ಯಕ್ತಿ ಕೊಟ್ನಲ್ಲ ಜೂಜಿನ ಜಾಹೀರಾತು, ಆ ಕಾರಣದಿಂದಾಗಿ ಆ ಯುವಕ ಸಾವನ್ನಪ್ಪದ ಅಂತ. ಉತ್ತರ ಇದೆಯಾ? ನಾನು ಹೇಳ್ತೇನೆ, ಋತಿಕ್ ರೋಷನ್ ಕೊಟ್ಟಂತಹ ಜೂಜಿನ ಜಾಹೀರಾತಿನ ಕಾರಣದಿಂದಾಗಿ ಆ ಯುವಕ ಸತ್ತ ಅಂತ. ಉತ್ತರ ಇದೆಯಾ? ಕಾನ್ಗಳು ಕೊಟ್ಟಾಗ ಜಾಹೀರಾತುಗಳನ್ನು ಅದರ ವಿರುದ್ಧ ಮಾತನಾಡಲಿಕ್ಕೆ ಯೋಗ್ಯತೆ ಇರಲಿಲ್ವ ನಿನಗಾಗಲಿ ಅಥವಾ ನಿಮ್ಮಪ್ಪ, ಸಾರಿ ಆತ ಯಾರು ಕಣ್ಣಿಂಗ್ ಬಿಡ್ತಾನಲ್ಲ ರಾತ್ರ, ಆ ರಾತ್ರನಿಗೆ ಗೊತ್ತಿರಲಿಲ್ವಾ? ಎಲ್ಲ ಕುತ್ಕೊಳ್ತಾನೆ ಹಿಂದಿಲಿ ವಟ 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 ಅಂತ ಇರ್ತಾನೆ, ಮಾತಾಡ ಕೇಳು ಶಾರುಖ್ ಖಾನ್ ವಿರುದ್ಧ, ಮಾತಾಡ ಕೇಳು ಋತಿಕ್ ರೋಷನ್ ವಿರುದ್ಧ, ಮಾತಾಡ ಕೇಳು ಪ್ರಕಾಶ್ ರೈ ವಿರುದ್ಧ. ಯಾಕೆ ಕೆಳಗಡೆ ಇಲ್ವಾ? ಮಾತಾಡ್ರಯ್ಯ ಆಗಲ್ಲ ಅಲ್ವಾ? ನಮಗೆ ಗೊತ್ತು ಯಾಕೆ ರವಿಡಿ ಚಂದಣ್ಣವರೇ ಬೇಕು, ಯಾಕೆ ನಿಮಗೆ ಕಿಚ್ಚ ಸುದೀಪೇ ಬೇಕು ಅನ್ನೋದು ನಮಗೆ ಗೊತ್ತಿದೆ. ನಮ್ಮ ಹೆದೆಗಳಿಗೆ ಕಿಚ್ಚು ಜಾಸ್ತಿ ಮಾಡಬೇಡಿ ಅಷ್ಟೆ. ನೀನು ನಿಜವಾಗ್ಲೂ ಜೂಜಿನ ವಿರುದ್ಧದ ಹೋರಾಟವೇ ಆಗಿದ್ದಿದ್ರೆ ನಾವು ಸಪೋರ್ಟ್ ಮಾಡ್ತೇವೆ, ಬಾ ಹೋರಾಟ ಮಾಡೋಣ, ಅಪೀಲ್ ಹಾಕೋಣ, ಕೋರ್ಟಿಗೆ ಹೋಗೋಣ.